ಸಿನ್ಹೆ ಅಭ್ಯರ್ಥಿ ಅದಲು ಬದಲು ಪ್ರಬಲ ಕ್ಷೇತ್ರಗಳಲ್ಲಿ ಹೊಸ ತಂತ್ರ ಎಚ್ ಬಿ ಎಸ್ ವೈ ಪ್ಲಾನ್ ಹೇಗಿದೆ ನ್ಯೂಸ್ ಐಟಿನ್ ಬಿಗ್ ಎಕ್ಸ್ಕ್ಲೂಸಿವ್ ದೋಸ್ತಿಗಳ ಹೊಸ ಮಾಡೆಲ್ ರಾಜ್ಯ ರಾಜಕೀಯದಲ್ಲಿ ಹೊಸ ಇಂಟ್ರೆಸ್ಟಿಂಗ್ ಆದಂತಹ ಪೊಲಿಟಿಕಲ್ ಸುದ್ದಿ ಇದು ರಾಜ್ಯದಲ್ಲಿ ದೋಸ್ತಿ ಪಕ್ಷಗಳು ಒಂದು ಹೊಸ ಮಾಡೆಲ್ ಅನ್ನ ಮಾಡ್ತಾ ಏನಪ್ಪಾ ಹೊಸ ಮಾಡಲ್ ಯಾವ ರೀತಿಯ ಕುತೂಹಲ ಕೆಡಮಾಡ್ಕೊಡ್ತಾ ಇದೆ ಈ ಒಂದು ಹೊಸ ಮಾಡಲ್ ಏನ್ ಸ್ಟ್ರಾಟಜಿ ಯಡಿಯೂರಪ್ಪನವ್ರದು ಹಾಗೆ ಕುಮಾರಸ್ವಾಮಿ ಅವ್ರದು ಅಂತ ತೋರಿಸ್ತಾ ಹೋಗ್ತೀವಿ ಚಿಹ್ನೆ ಕಮಲ ಅಭ್ಯರ್ಥಿ ದಳಪತಿ ಏನ್ ಸ್ಟ್ರಾಟಜಿ ಇಲ್ಲಿ ಅಕಸ್ಮಾತ್ ಯಾವ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಈ ಒಂದು ಸ್ಟ್ರಾಟಜಿಯನ್ನ ಮಾಡ್ಲಾಗ್ತದ ಯಡಿಯೂರಪ್ಪನವರು ಕುಮಾರಸ್ವಾಮಿಯವರು ಅನ್ನುವಂಥದ್ದು ನೀವು ನೋಡ್ತಾ ಇದ್ರೆ ಯಾಸ್ ಇದು ಇಂಟ್ರೆಸ್ಟಿಂಗ್ ಅಂತ ಅನ್ಸುತ್ತೆ ನಿಮ್ಗೆ ಹೊಸ ಪ್ರಯೋಗ ಮೈಸೂರಿನಲ್ಲಿ ಮಾಡ್ಲಿಕ್ಕೆ ಹೊರಟಿದ್ದಾರೆ ಆ ಹೊಸ ಪ್ರಯೋಗಕ್ಕೆ ದೋಸ್ತಿ ಪ್ಲಾನ್ ಅನ್ನ ಮಾಡಿರುವಂತದ್ದು ಈಗ ಆಲ್ರೆಡಿ ಒಪ್ಕೊಂಡಿದ್ದಾರೆ ಯಡಿಯೂರಪ್ಪನವರು ಮತ್ತೆ ಕುಮಾರಸ್ವಾಮಿ ಅವರು ಆದ್ರೆ ಬಿಜೆಪಿ ಹೈಕಮಾಂಡ್ ಒಪ್ಕೊಬೇಕು ಅಷ್ಟೇ ಸಿಎಂ ತವರು ಕ್ಷೇತ್ರದಲ್ಲಿ ಈ ಬಾರಿಯೂ ಕೂಡ ಗೆಲ್ಲುವಂತ ಪ್ಲಾನ್ ಮಾಡ್ಲಾಗ್ತದೆ ಮೈಸೂರು ಕೊಡಗು ಕ್ಷೇತ್ರದಿಂದ ಸಾರಾ ಮಹೇಶ್ ಅವರನ್ನ ಕಣಕ್ಕೆ ಇಳಿಸುವಂತ ನಿಟ್ಟಿನಲ್ಲಿ ಪ್ಲಾನ್ ಅನ್ನ ಮಾಡ್ಲಾಗ್ತಾ ಇರುವಂತದ್ದು ಮೈಸೂರು ಕೊಡಗು ಕ್ಷೇತ್ರದಲ್ಲಿ ಈಗ ಆಲ್ರೆಡಿ ಇದ್ದಾರಲ್ಲ ಅವರು ಹಾಲಿ ಸಂಸದರು ಪ್ರತಾಪ್ ಸಿಂಹ ಅವರು ಎರಡ್ ಸಾವಿರದ ಹದಿನಾಲ್ಕು ಹತ್ತೊಂಬತ್ತರಲ್ಲಿ ಗೆದ್ದಂತವರು ಈಗ ಯಾಕೆ ಅದು ಜೆ ಡಿ ಎಸ್ಗೆ ಏನಾದ್ರು ಬಿಟ್ಕೊಡ್ತಾರಾ ಅನ್ನುವಂತ ಪ್ರಶ್ನೆ ನಿಮ್ಮಲ್ಲಿ ಮೂಡ್ತಿರ್ಬೋದು ಇಲ್ಲಿ ಯಾವ ರೀತಿಯಾದಂತ ಲೆಕ್ಕಾಚಾರಗಳು ಆಗ್ತಾ ಇದೆ ಅಂದ್ರೆ ಇಲ್ಲಿ ಅಕಸ್ಮಾತ್ ಮಂಡ್ಯ ಕ್ಷೇತ್ರ ಬಿಜೆಪಿಗೆ ಅಂದ್ರೆ ಸುಮಲತಾ ಅವರಿಗೆ ಬಿಟ್ಕೊಟ್ಟಂತ ಸಂದರ್ಭದಲ್ಲಿ ಮೈಸೂರು ಕ್ಷೇತ್ರವನ್ನ ಕೇಳುವಂತ ನಿಟ್ಟಿನಲ್ಲಿ ಪಟ್ಟಣ ಹಿಡಿಯುವಂತ ಸಾಧ್ಯತೆ ಇದೆ ಜೆ ಡಿ ಎಸ್ನವರು ಸೊ ಈ ಒಂದು ನಿಟ್ಟಿನಲ್ಲಿ ಸಾಕಷ್ಟು ರೀತಿಯಾದಂಥ ಲೆಕ್ಕಾಚಾರಗಳನ್ನು ಹಾಕಲಾಗ್ತಾ ಇದೆ ಬಿ ಎಸ್ ವೈ ಸಲಹೆಯಂತೆ ಶಾ ಜೊತೆಗೆ ಎಚ್ ಡಿ ಕೆ ಸಮಾಲೋಚನೆಯನ್ನ ಮಾಡ್ತಾ ಇರುವಂತದ್ದು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾರಾ ಮಹೇಶ್ ಅವರನ್ನ ಕಣಕ್ಕಿಳಿಸುವಂತ ಹೇಳಿ ಆದ್ರೆ ಅವರು ಜೆಡಿಎಸ್ ನ ಚಿಹ್ನೆಯಲ್ಲಿ ಇಳಿತಾ ಇಲ್ಲ ಕಮಲ ಚಿಹ್ನೆಯಲ್ಲಿ ಇಳಿಯುವಂತ ಸಾಧ್ಯತೆ ಇದೆ ಅಂತ ಹೇಳಲಾಗ್ತದೆ ತುಮಕೂರಿನಲ್ಲೂ ಕೂಡ ಹೊಸ ಪ್ರಯೋಗಕ್ಕೆ ದೋಸ್ತಿ ಪ್ಲಾನ್ ಅನ್ನ ಮಾಡ್ತಾ ಇರುವಂತದ್ದು ಚಿಹ್ನೆ ಜೆ ಡಿ ಎಸ್ ಅಭ್ಯರ್ಥಿ ಬಿಜೆಪಿಯ ಸೋಮಣ್ಣ ಅಂತ ಹೇಳಲಾಗ್ತಾ ಇದೆ ಈ ಬಗ್ಗೆಯೂ ಕೂಡ ನಡೆದಿದೆಯಂತೆ ಸಮಾಲೋಚನೆ ಅಕಸ್ಮಾತ್ ವರ್ಕೌಟ್ ಆದ್ರೆ ಸಾಕಷ್ಟು ರೀತಿಯಾಗಿ ಬದಲಾವಣೆಗಳು ಆಗುವಂತ ಎಲ್ಲ ಸಾಧ್ಯತೆಗಳು ಕಂಡು ಬರ್ತಾ ಇದೆ ಇದೆಲ್ಲದ್ರ ಬಗ್ಗೆನು ಕೂಡ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಹೆಬ್ಬಾಕ ತಿಮೇಗೌಡ್ರೆ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದಾರೆ ತಿಮೇಗೌಡ್ರೆ ವೆರಿ ಇಂಟ್ರೆಸ್ಟಿಂಗ್ ಅನಿಸ್ತಾ ಇದೆ ಈ ಹೊಸ ಮಾಡೆಲ್ ಅನ್ನ ನೋಡುವಂತ ಸಂದರ್ಭದಲ್ಲಿ ಚಿಹ್ನೆ ಬೇರೆ ಅಭ್ಯರ್ಥಿನೂ ಬೇರೆ ಎರಡು ಪಕ್ಷಗಳು ಜೋಸ್ತಿ ಪಕ್ಷಗಳು ಅದಲು ಬದಲು ಮಾಡಿಕೊಂಡು ಒಟ್ಟಿನಲ್ಲಿ ಗೆಲ್ಲುವಂತೆ ಮಾನದಂಡ ಅನ್ನುವಂಥ ನಿಟ್ಟಿನಲ್ಲಿ ಗೆಲ್ಲುವಂತ ನಿಟ್ಟಿನಲ್ಲಿ ಏನನ್ನೆಲ್ಲ ತಂತ್ರಗಳನ್ನ ಮಾಡ್ಬೋದು ಅದನ್ನು ಮಾಡ್ತಾ ಇದ್ದಾರೆ ಇದು ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರ ಮತ್ತು ತುಮಕೂರು ಲೋಕಸಭಾ ಕ್ಷೇತ್ರದಲ್ಲಿ ವರ್ಕೌಟ್ ಮಾಡ್ಲಾಗ್ತಾ ಇದೆ ಅನ್ನುವಂಥ ಲೆಕ್ಕಾಚಾರ ಇದೆ ಏನಿದೆ ಈ ಪ್ಲಾನ್ ಅಂತ ಏನಿದೆ ಅಂದ್ರೆ ಲೋಕಸಭಾ ಚುನಾವಣೆಯಲ್ಲಿ ಕಳೆದ ಬಾರಿಯಂತೆ ಫಲಿತಾಂಶವನ್ನು ನಿರೀಕ್ಷೆ ಮಾಡುವಂತ ನಿಟ್ಟಿನಲ್ಲಿಯೇ ಇಂಥದ್ದೊಂದು ಪ್ಲಾನ್ ಅನ್ನ ಇಂಥದೊಂದು ಹೊಸ ಮಾಡೆಲನ್ನ ಪ್ರಯೋಗ ಮಾಡೋದಕ್ಕೆ ಬಿಜೆಪಿ ಹೈಕಮಾಂಡ್ ಚಿಂತನೆಯನ್ನ ನಡೆಸಿದೆ ಎನ್ನಲಾಗ್ತಾ ಇದೆ ನೋಡಿ ಪೃಥ್ವಿರಾಜ್ ಬಹಳ ಮುಖ್ಯವಾಗಿ ಲೋಕಸಭಾ ಚುನಾವಣೆಯನ್ನ ಗೆಲ್ಲಬೇಕು ಅನ್ನುವಂಥ ನಿಟ್ಟಿನಲ್ಲಿ ಜೆಡಿಎಸ್ ಜೊತೆ ಮೈತ್ರಿಯನ್ನ ಮಾಡಿಕೊಂಡಿರ್ತಕ್ಕಂಥ ಬಿಜೆಪಿ ನಾಯಕರು ಇದೀಗ ಒಂದಷ್ಟು ಕ್ಷೇತ್ರಗಳನ್ನ ಎಸ್ಗೆ ಬಿಟ್ಕೊಡೋದಕ್ಕೆ ಚಿಂತನೆಯನ್ನ ನಡೆಸಿದ್ದಾರೆ ಈ ನಡುವೆ ಜೆಡಿಎಸ್ ನಾಯಕರು ಮಂಡ್ಯ ಲೋಕಸಭಾ ಕ್ಷೇತ್ರಕ್ಕೆ ಬೇಡಿಕೆಯನ್ನು ಇಟ್ಟಿದ್ರೆ ಅಲ್ಲೇ ಆಲಿ ಸಂಸದೆ ಸುಮಲತಾ ಅಂಬರೀಶ್ ಅವರು ಕೂಡ ಪಿಯನ್ನು ಬೆಂಬಲಿಸಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಅವರನ್ನು ಈ ಬಾರಿ ಕೈ ಹಿಡಿಯುವಂಥ ಒಂದು ಅನಿವಾರ್ಯತೆ ಬಿಜೆಪಿ ಹೈಕಮಾಂಡ್ ಮುಂದೆ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಅಲ್ಲಿ ಜೆಡಿಎಸ್ ಮತ್ತೆ ಬಿಜೆಪಿ ನಡುವೆ ಟಿಕೆಟ್ ಹಂಚಿಕೆ ವಿಚಾರದಲ್ಲಿ ಅಗ್ಗಜಗ್ಗಾಟ ನಡೀತಾ ಇರತಕ್ಕಂಥದ್ದು ಒಂದು ವೇಳೆ ಸಂಸದೆ ಸುಮಲತಾ ಅಂಬರೀಷ್ ಅವರನ್ನ ಅಲ್ಲಿ ಪಿಯಿಂದ ಕಣಕ್ಕಿಳಿಸದೇ ಆಗಿದ್ದಲ್ಲಿ ಪಕ್ಕದ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದಿಂದ ಜೆಡಿಎಸ್ ಅಭ್ಯರ್ಥಿಯನ್ನೇ ತಂದು ಬಿಜೆಪಿಗೆ ಜೆ ಬಿಜೆಪಿ ಚಿನ್ನಡಿ ಅವರನ್ನು ಕಣಕ್ಕಿಳಿಸೋದಕ್ಕೆ ಬಿಜೆಪಿ ಹೈಕಮಾಂಡ್ ಚಿಂತನೆಯನ್ನ ನಡೆಸಿದೆ ಇಂಥದ್ದೊಂದು ಚರ್ಚೆಯನ್ನ ಏನು ಇತ್ತೀಚೆಗೆ ನವದೆಹಲಿ ಪ್ರವಾಸವನ್ನ ಕೈಗೊಂಡಿರ್ತಕ್ಕಂಥ ದಳಪತಿಗಳ ಜೊತೆ ಅಮಿತ್ ಅವರು ಚರ್ಚೆಯನ್ನ ನಡೆಸಿದ್ದಾರೆ ಎನ್ನಲಾಗ್ತಾ ಇದೆ ಈಗಾಗಲೇ ಹಾಸನ ಮಂಡ್ಯ ಕೋಲಾರ ಲೋಕಸಭಾ ಕ್ಷೇತ್ರಗಳನ್ನ ಏನು ಎಸ್ಗೆ ಬಿಟ್ಕೊಟ್ಟಿದ್ದಾರೆ ಎನ್ನುವಂಥ ನಿಟ್ಟಲ್ಲಿ ಚರ್ಚೆ ಆಗ್ತಾ ಇದೆಯಲ್ಲ ಮತ್ತೊಂದು ಕಡೆಗೆ ಮತ್ತೊಂದು ಲೋಕಸಭಾ ಕ್ಷೇತ್ರವನ್ನು ಕೂಡ ಬಿಟ್ಕೊಡ್ತಾರೆ ಅನ್ನುವಂಥ ನಿಟ್ಟಲ್ಲಿ ಚರ್ಚೆ ಆಗ್ತಾ ಇರ್ತಕ್ಕಂಥದ್ದು ಯಾಕಂತ ಹೇಳಿದ್ರೆ ಈ ಹಿಂದೆ ಸಾರಾ ಮಹೇಶ್ ಅವರು ಬಿಜೆಪಿಯಲ್ಲೇ ಇರ್ತಕ್ಕಂಥ ಬಿಜೆಪಿಯಲ್ಲೇ ಇದ್ದಂಥವ್ರು ಬಿಜೆಪಿ ಅಭ್ಯರ್ಥಿಯಾಗಿ ಕೆಆರ್ ನಗರ ವಿಧಾನಸಭಾ ಕ್ಷೇತ್ರದಿಂದ ಸ್ಪರ್ಧಿಸಿ ಪರಾಜಿತಗೊಂಡಿದ್ರು ಸೊ ಹೀಗಾಗಿ ಅವ್ರಿಗೆ ಪಿಯಲ್ಲಿ ಸಾಕಷ್ಟು ಒಂದು ರೀತಿ ಸಂಪರ್ಕ ಇದೆ ಬಿಜೆಪಿ ಕಾರ್ಯಕರ್ತರ ಜೊತೆ ಒಡನಾಟ ಇದೆ ಆರ್ ಎಸ್ ಎಸ್ ಹಿನ್ನೆಲೆಯಲ್ಲಿ ಕೂಡ ಬಂದಂತವ್ರು ಸೊ ಯಾಕಂತ ಹೇಳಿದ್ರೆ ಅಲ್ಲಿ ಹಾಲಿ ಸಂಸದ ಪ್ರತಾಪ್ ಸಿಂಹ ಅವ್ರ ಜೊತೆಗೆ ಅಲ್ಲಿ ಹೊಸ ಮುಖವೊಂದನ್ನು ಪರಿಚಯ ಪರಿಚಯ ಮಾಡಬೇಕು ಅನ್ನುವಂಥ ನಿಟ್ಟಲ್ಲಿ ಬಿಜೆಪಿ ಕಮಾಂಡ್ ಚಿಂತನೆಯನ್ನ ನಡೆಸಿತ್ತು ಸೊ ಹೀಗಾಗಿ ಜೆಡಿಎಸ್ ಜೊತೆ ಜೆಡಿಎಸ್ ಜೊತೆಗಿನ ಮೈತ್ರಿ ಸೂತ್ರದಡಿ ಅವ್ರಿಗೂ ಕೂಡ ಒಂದು ಅಭ್ಯರ್ಥಿಯನ್ನ ಕೊಟ್ಟಂತಾಗುತ್ತೆ ಮತ್ತೊಂದು ಕಡೆಗೆ ಸಿಎಂ ತವರು ಜಿಲ್ಲೆಯಲ್ಲಿ ಕಾಂಗ್ರೆಸ್ಗೆ ಒಂದು ರೀತಿ ಟಕ್ಕರ್ ಕೊಟ್ಟಂತಾಗುತ್ತೆ ಅನ್ನುವಂತ ಒಂದು ಲೆಕ್ಕಾಚಾರದಲ್ಲಿ ಅಲ್ಲಿ ಕುಮಾರಸ್ವಾಮಿರ ಪರಮಾಪ್ತ ಸಾರಾ ಮಹೇಶ್ವರನ ಬಿಜೆಪಿ ಚಿಹ್ನೆಯಡಿ ಕಣಕ್ಕಿಳಿಸೋದಕ್ಕೆ ಚಿಂತನೆಯನ್ನ ನಡೆಸಿದ್ದಾರೆ ಎನ್ನಲಾಗ್ತಾ ಇತ್ತ ಕಲ್ಪತ್ತೂರು ನಾಡು ತುಮಕೂರು ಲೋಕಸಭಾ ಕ್ಷೇತ್ರದಿಂದ ಮಾಜಿ ಸಚಿವ ವಿ ಸೋಮಣ್ಣನವರ ಬಿಜೆಪಿ ಅಭ್ಯರ್ಥಿ ಆಗೋದಕ್ಕೆ ಅಲ್ಲಿ ಪಿಯ ಸ್ಥಳೀಯ ಮುಖಂಡರುಗಳೇ ತೀವ್ರ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಒಂದು ಕಡೆಗೆ ಮಾಜಿ ಸಚಿವ ಜೆಸಿ ಮಾಧುಸ್ವಾಮಿ ಎಸ್ ವೈ ಆಪ್ತ ಬಣದಲ್ಲಿ ಗುರುತಿಸ್ಕೊಂಡಿರ್ತಕ್ಕಂಥ ತುಮಕೂರು ಗ್ರಾಮಾಂತರ ಶಾಸಕ ಬಿ ಸುರೇಶ್ ಗೌಡ ಇವರು ತೀವ್ರ ವಿರೋಧವನ್ನು ವ್ಯಕ್ತಪಡಿಸ್ತಾ ಇರ್ತಕ್ಕಂಥದ್ದು ಯಾರೇ ಅಭ್ಯರ್ಥಿ ಆದರೂ ಕೂಡ ಅಲ್ಲಿ ಒಂದು ರೀತಿ ಭಿನ್ನಮತ ಭುಗಿಲಿ ಹೇಳ್ತಾ ಇರತಕ್ಕಂಥ ಹಿನ್ನೆಲೆಯಲ್ಲಿ ಸಹಜವಾಗಿ ಅಲ್ಲಿ ವಿ ಸೋಮಣ್ಣನವ್ರನ್ನೇ ಜೆ ಡಿ ಎಸ್ ಟಿ ಇಡಿ ಸ್ಪ ಕಣ ಕಣಕ್ಕಿಳಿಸಿ ಅಲ್ಲಿ ಗೆಲ್ಲಿಸಿಕೊಳ್ಳುವಂಥ ಒಂದು ಮಾಸ್ಟರ್ ಪ್ಲ್ಯಾನನ್ನು ಇದೀಗ ದಳಪತಿಗಳು ಮತ್ತು ಬಿ ಜೆ ಪಿ ಕಮಾಂಡ್ ನಾಯಕರು ಮಾಡಿರ್ತಕ್ಕಂಥದ್ದು ಇತ್ತ ಬೆಂಗಳೂರು ಲೋಕಸಭಾ ಗ್ರಾ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದಿಂದಲೂ ಕೂಡ ಎಚ್ ಡಿ ದೇವೇಗೌಡರ ಅಳಿಯ ಜಯದೇವ ಆಸ್ಪತ್ರೆಯ ನಿವೃತ್ತ ಡಾಕ್ಟರ್ ಮಂಜುನಾಥ ಅವ್ರನ್ನ ಬಿ ಜೆ ಪಿ ಅಭ್ಯರ್ಥಿಯಾಗಿ ಕಣಕ್ಕಿಳಿಸಿ ಅಲ್ಲಿ ಡಿ ಕೆ ಬ್ರದರ್ಸ್ ಅವ್ರನ್ನೂ ಕೂಡ ಕಟ್ಟಿ ಹಾಕುವಂತ ನಿಟ್ಟಿನಲ್ಲಿ ಒಂದು ಪ್ಲ್ಯಾನನ್ನು ಮಾಡ್ಕೊಂಡಿರ್ತಕ್ಕಂಥದ್ದು ಯಾಕಂತ ಹೇಳಿದ್ರೆ ಈ ಹಿಂದೆ ನೋಡಿ ಪೃಥ್ವಿರಾಜ್ ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದಿಂದ ಕಾಂಗ್ರೆಸ್ ಜೆಡಿಎಸ್ ಈ ಹಿಂದೆ ಮೈತ್ರಿ ಆದಂತಹ ಸಂದರ್ಭದಲ್ಲಿ ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದಿಂದ ಮಾಜಿ ಸಚಿವ ಪ್ರಮೋದ್ ಮಜ್ಜ ಮಧ್ವರಾಜ್ ಅವರು ಜೆಡಿಎಸ್ ಚಿನ್ನಡಿ ಸ್ಪರ್ಧೆ ಮಾಡಿ ಪರಾಜಿತಗೊಂಡಿದ್ರು ಸೊ ಹೀಗಾಗಿ ಅಂತ ಅಂಥದ್ದೇ ಒಂದು ತಂತ್ರಗಾರಿಕೆಯನ್ನ ಅಂಥದ್ದೇ ಒಂದು ಹೊಸ ಮಾಡೆಲ್ನ ಪರಿಚಯ ಮಾಡೋದಕ್ಕೆ ಇದೀಗ ಬಿಜೆಪಿ ಜೆ ಡಿ ಎಸ್ ನಾಯಕರು ಈ ಮೂರು ಲೋಕಸಭಾ ಕ್ಷೇತ್ರಗಳಲ್ಲಿ ಒಂದು ಪ್ಲಾನ್ ಮಾಡ್ಕೊಂಡಿರ್ತಕ್ಕಂಥದ್ದು ಪೃಥ್ವಿರಾಜ್ ನೋಡೋಣ ಏನಾಗುತ್ತೆ ಅಂತ ಯಡಿಯೂರಪ್ಪನವರು ಬಿ ಜೆ ಪಿ ಗೆಲ್ಲುವಂತ ನಿಟ್ಟಿನಲ್ಲಿ ಮಾಸ್ಟರ್ ಮೈಂಡ್ ಆಗಿರುವಂಥದ್ದು ಅವರು ತಂತ್ರವನ್ನ ರೂಪಿಸ್ತಾ ಇದ್ದಾರೆ ಅದನ್ನ ಎಚ್ ಡಿ ಕೆ ಜೊತೆನೂ ಕೂಡ ಸಮಾಲೋಚನೆಯನ್ನ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇರುವಂಥದ್ದು ಈ ತಂತ್ರಗಳು ಹೊಸ ಮಾಡಲು ಎಷ್ಟು ಮಟ್ಟಿಗೆ ವರ್ಕೌಟ್ ಆಗುತ್ತೆ ಇದಕ್ಕೆ ಬಿಜೆಪಿ ಹೈಕಮಾಂಡ್ ಎಷ್ಟು ಮಟ್ಟಿಗೆ ಓಕೆ ಅನ್ನುವಂಥದ್ದನ್ನ ಹೇಳುತ್ತೆ ಅನ್ನುವಂಥದ್ದನ್ನ ಕಾದ್ ನೋಡೋಣ ಧನ್ಯವಾದ ತಿಮ್ಮೇಗೌಡರು ನಿಮ್ಮೆಲ್ಲ ಮಾಹಿತಿಗಾಗಿ